ವೆಲ್ಕಮ್. ಗಣಿತ 6ನೇ ತರಗತಿ ಅಧ್ಯಾಯ 1 ಸಂಖ್ಯೆಗಳನ್ನು ತಿಳಿಯುವುದು ಪಾರ್ಟ್ 7 ದೊಡ್ಡ ಸಂಖ್ಯೆಗಳು. 6 ಅಂಕಿಗಳ ಅತಿ ದೊಡ್ಡದಾದ ಸಂಖ್ಯೆಗೆ ಒಂದನ್ನು ಕೂಡಿದಾಗ 7 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ ದೊರೆಯುತ್ತದೆ. ಏನು 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಇದೆ. ಇದಕ್ಕೆ ಒಂದನ್ನು ಕೂಡಿಸ್ಬೇಕು. ಇದಕ್ಕೆ ಒಂದನ್ನು ಕೂಡಿಸ್ದಾಗ ಎಷ್ಟು ಬರ್ತದ? ಇದಕ್ಕೆ ಒಂದು ಕೂಡಿಸ್ದಾಗ 7 ಅಂಕಿ ಸಂಖ್ಯೆ ಬರ್ತದೆ. 3, 4, 5, 6, 7. 10 ಲಕ್ಷ. 10 ಲಕ್ಷ, ಅದನ್ನು ನಾವು 10 ಲಕ್ಷ ಎಂದು ಕರೆಯುತ್ತಾರೆ. 6 ಅಂಕಿಗಳ ಅತಿ ದೊಡ್ಡದಾದ ಸಂಖ್ಯೆ ಮತ್ತು 7 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆಯನ್ನು ಬರೆಯಿರಿ. 6 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಇದೆ 9999996 times. 7 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ ಇದು 10 ಲಕ್ಷ. 8 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ 1, 2, 3, 4, 5, 6, 7, 8. ಇದು 8 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ. ಅದು ಎಷ್ಟಾಗ್ತದೆ? ಕೋಮ ಹಾಕಿದ್ರೆ ನೋಡಲಿ, ಒಂದು ಕೋಟಿ ಆಗ್ತದೆ. ಒಂದು ಕೋಟಿ ಎಂದು ಬರೆಯುತ್ತಾರೆ. ಈಗ ನೋಡ್ರಿ, ಇಲ್ಲಿ ಏನದ, 9 ಒಂದಂಕಿ ಅತಿ ದೊಡ್ಡ ಸಂಖ್ಯೆ ಇದೆ. ಅದಕ್ಕೆ ಒಂದನ್ನು ಕೂಡಿದಾಗ 2 ಅಂಕಿ ಅತಿ ಚಿಕ್ಕ ಸಂಖ್ಯೆ ಬರ್ತದೆ 10. 99 2 ಅಂಕಿ ಅತಿ ದೊಡ್ಡ ಸಂಖ್ಯೆ, ಇದಕ್ಕೆ ಒಂದನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? 100 ಬರ್ತದೆ. 100, 100 ಅಂತಂದ್ರೆ 3 ಅಂಕಿ ಅತಿ ಚಿಕ್ಕ ಸಂಖ್ಯೆ ಇದು. ಇದಾದ ಕೂಡಲೇ ಇದು 999+1, 999, 3 ಅಂಕಿ ಅತಿ ದೊಡ್ಡ ಸಂಖ್ಯೆ. ಇದಕ್ಕೆ ಒಂದನ್ನು ಕೂಡಿದಾಗ 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಬರ್ತದೆ 1, 2, 3, 4, 1000 ಬರ್ತದೆ. ಅದಾದ ಕೂಡಿದ 9999+1 ಎಷ್ಟಾಗ್ತದೆ? ಇಲ್ಲಿ 10,000 ಬರ್ತದೆ. ಯಾಕಂದ್ರೆ 5 ಅಂಕಿಯ ಚಿಕ್ಕ ಸಂಖ್ಯೆ ಬರ್ತದೆ 10,000. 99,000 ಇಲ್ಲಿ ಬರ್ಬೇಕು ಕಾಮ. 99,999+1 ಇದಾದ ಕೂಡಲೇ ಇದು 5 ಅಂಕಿ ಬರ್ತದೆ. 6 ಅಂಕಿ ಸಂಖ್ಯೆ ಬರ್ತದೆ 1, 2, 3, 4, 5, 6. ಅಂದ್ರೆ ಎಷ್ಟಾಯ್ತು? 1 ಲಕ್ಷ ಬಂತು. ಇದಕ್ಕ 999,999+1 ಇಲ್ಲಿ ಎಷ್ಟು ಬರ್ತದೆ? ಇದು 6 ಅಂಕಿ ಸಂಖ್ಯೆ ಇದೆ, 7 ಅಂಕಿ ಆಗ್ತದೆ. 1, 2, 3, 4, 5, 6, 7 ಅಂಕಿ ಆಗ್ತದೆ. ಎಷ್ಟಾಯ್ತು? 10 ಲಕ್ಷ ಬಂತು. 99,999,999+1 ಎಷ್ಟಾಗ್ತದೆ? ಇಲ್ಲಿ ಅವರೇ ಕೊಟ್ಬಿಟ್ರ ಆನ್ಸರ್, ಎಷ್ಟು ಅಂಕಿ ಆಗ್ತದೆ? 1 ಅಂಕಿ ಹೆಚ್ಚಾಗ್ತದೆ. ಇದಕ್ಕೆ ಇಲ್ಲಿ ಎಷ್ಟು ಅಂಕಿ ಇದಾವೆ? 3, 5, 7 ಅಂಕಿ. ಇದು 8 ಅಂಕಿ ಆಗ್ತದೆ. ಇಲ್ಲಿ 8 ಅಂಕಿ ಇದಾವೆ. ಇಲ್ಲಿ 3, 4, 7, 1, 8 8 ಅಂಕಿದು ಎಷ್ಟಾಗ್ತದೆ? 100,000,000, 1 ಕೋಟಿ. 1 ಕೋಟಿ ಬಂತು ಆನ್ಸರ್ ಅದರ. ಈಗ ಕನ್ವರ್ಷನ್ ಅದ. 100 ಅಂದ್ರೆ ಇದ್ರಲ್ಲಿ ಎಷ್ಟು 10 ಗುಂಪು ಇರ್ತಾವ? 10 ಗುಂಪು ಇರ್ತಾವ. 10 ಗುಂಪು ಸೇರಿ 100 ಆಗ್ತದೆ. 1,000ದೊಳಗ 10 100 ಗುಂಪು ಇರ್ತಾವ. 10 100ಗಳು ಇರ್ತಾವ ಅದ್ರಾಗ 1,000 ಆಗ್ಬೇಕಂತ. ಇಲ್ಲಾಂದ್ರೆ 100 10ಗಳು ಇರ್ತಾವ. 1 ಲಕ್ಷ. 1 ಲಕ್ಷ ಅಂದ್ರೆ 100,000ಗಳು ಸೇರಿ ಅವಾಗ 1 ಲಕ್ಷ ಆಗ್ತದೆ. ಇಲ್ಲಾಂದ್ರೆ 1,000 100ಗಳು ಸೇರ್ತಾವ ಅವಾಗ 1 ಲಕ್ಷ ಆಗ್ತದೆ. 1 ಕೋಟಿ ಅಂತಂದ್ರೆ 100 ಲಕ್ಷಗಳು. ಲಕ್ಷ, 10 ಲಕ್ಷ, ಆಮೇಲೆ ಕೋಟಿ ಬರ್ತದೆ. ಅಂದ್ರೆ 100 ಲಕ್ಷ ಅಂತಂದ್ರೆ 1 ಕೋಟಿ ಆಗ್ತದೆ. ಇದು ಎಷ್ಟು? ಇಲ್ಲಂದ್ರೆ 10,000 ಸಾವಿರಗಳು ಆಗ್ತದೆ. 1,000ನ ಕನ್ವರ್ಟ್ ಮಾಡಿಕೊಂಡು ಕೋಟಿನ. ಅನೇಕ ಸಂದರ್ಭಗಳಲ್ಲಿ ನಮಗೆ ದೊಡ್ಡ ಸಂಖ್ಯೆಗಳು ಕಾಣ ಸಿಗುತ್ತದೆ. ಎಲ್ಲಿ? ಉದಾಹರಣೆಗೆ ನಿಮ್ಮ ತರಗತಿಯಲ್ಲಿರುವ ಮಕ್ಕಳ ಸಂಖ್ಯೆ 2 ಅಂಕಿಗಳದ್ದಾಗಿರ್ಬೋದು. ಯಾಕಂದ್ರೆ ಮ್ಯಾಕ್ಸಿಮಮ್ ಒಂದ್ ಕ್ಲಾಸ್ನಾಗ 60 ಅಲ್ಲವದು, ಅದಕ್ಕಿಂತ ಹೆಚ್ಚಿಗಿರಂಗಿಲ್ಲ. ಕೆಲವೊಂದು ಸ್ಕೂಲ್ ಅನ್ನೋದು 25 ಇರ್ತದೆ ಬರೀ. ನಿಮ್ಮ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 3 ಅಥವಾ 4 ಅಂಕಿಗಳದ್ದಾಗಿರ್ಬೋದು. ಶಾಲೆ ಫುಲ್ ಶಾಲೆ ಹಿಡ್ಕೊಂಡಾಗ 1,000 ಮಕ್ಕಳು ಇರ್ತಾವ. ಇನ್ನು ಜಾಸ್ತಿ ಇರ್ತಾವ. ನಿಮಗೆ ನೆರೆಯ ಪಟ್ಟಣದಲ್ಲಿರುವ ಜನರ ಸಂಖ್ಯೆ ಇನ್ನು ಹೆಚ್ಚಿರಬಹುದು. ಪಕ್ಕದ ಪಟ್ಟಣ ಅಥವಾ ನಮ್ದೇ ಸಿಟಿ ಹಿಡ್ಕೊರೆ ಅವಾಗ ಲಕ್ಷಗಟ್ಟಲೆ ಒಳಗ ಜನಸಂಖ್ಯೆ ಇರ್ತದೆ. ಅದು 5, 6 ಅಥವಾ 7 ಅಂಕಿಗಳ ಸಂಖ್ಯೆ ಇರಬಹುದು. ನಿಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟೆಂಬುದನ್ನು ನಿಮಗೆ ತಿಳಿದಿದೆಯೇ? ನಮ್ಮ ರಾಜ್ಯ ಅದು ಕರ್ನಾಟಕ. ಅದರ ಜನಸಂಖ್ಯೆ ಎಷ್ಟು ಗೂಗಲ್ ಮಾಡಿ ನೋಡ್ರಿ.
ಈ ಸಂಖ್ಯೆಯಲ್ಲಿ ಎಷ್ಟು ಅಂಕೆಗಳಿರಬಹುದು? ಒಂದು ಗೋಣಿ ಚೀಲ ಮೂಟೆ ತುಂಬಾ ಗೋಣಿ ಇದೆ ಎಂದಿರಲಿ, ಅದರಲ್ಲಿ ಎಷ್ಟು ಗೋಣಿ ಕಾಳುಗಳಿರಬಹುದು? ಎಣಿಸ್ಲಿ ಕಾಣಲ್ಲ ಗೋಧಿ ಕಾಳಗ, ಅದಕ್ಕೆ ನಾವು ಕಿಲೋ ಗಟ್ಲೆ ಅಳಿತೀವಿ ಅದನ್ನ. ಐದು ಅಥವಾ ಆರು ಅಂಕಿಗಳ ಸಂಖ್ಯೆ ಎಷ್ಟು, ಅಥವಾ ಇನ್ನೂ ಹೆಚ್ಚು ತಿಳ್ಬೋದು. ಗೋಧಿ ಎಣಿಸ್ಲಿ ಕಾಣಲೇ ಎಣಿಸಿ ಮಾರಂಗಿಲ್ಲ ನಾವು ಅದಕ್ಕೆ, ಅದನ್ನ ಕಿಲೋ ಗಟ್ಲೆ ಮಾರ್ತೀವಿ. ಪ್ರಯತ್ನಿಸಿ. ಇಲ್ಲಿ ನೋಡ್ರಿ, 10 - 1 ಅಂದ್ರೆ ಎಷ್ಟಾಗ್ತದೆ? ಇದು 9 ಆಗ್ತದೆ. ಇದು 100 - 1 99. 10,000 - 1 9,999. ಇದು 100,001 ಹೋದ್ರೆ 99,999. ಇದು ಎಷ್ಟದ? ಇದು 100,000 ಆಯ್ತಾ? ಇದು 1 crore ಅದ. 1 crore ಒಳಗ 1 ಹೋದ್ರೆ ಎಷ್ಟು ಸಂಖ್ಯೆ ಅದ? 1, 2, 3, 4, 5, 6, 7, 8 ಎಂಟರ ಇಲ್ಲ, 1, 7 ಬರೀಬೇಕು. 7 9 ಬರ್ಬಿಡ್ ಬಿಡ್ಬೇಕು. 1, 2, 3, 4, 5, 6, 7 ಆಮೇಲೆ ಕಾಮ ಹಾಕೋರಿ. ಎಷ್ಟು ಬಂತು ಈಗ? 99,99,999. ತಿಳಿಸಿದ ವಿನ್ಯಾಸವನ್ನು ಬಳಸಿ, ಅದನ್ನು ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನೇ ಇದೇ ತರಾನೇ. ನೆಕ್ಸ್ಟ್ ಪ್ರಯತ್ನಿಸಿ. ಎಣಿಕೆ ಮಾಡಿದಾಗ 5 ಅಥವಾ 6 ಅಂಕಿಗಳಿಂದ ಹೆಚ್ಚು ವಸ್ತುಗಳಿರುವಂತಹ ಗುಂಪುಗಳ 5 ಉದಾಹರಣೆಯನ್ನು ಬರೆಯಿರಿ. ನಮ್ಮ ಕರ್ನಾಟಕದ ಜನಸಂಖ್ಯೆ 5 ಅಥವಾ 6 ಸಂಖ್ಯೆಗಿಂತ ಹೆಚ್ಚಿರ್ತದೆ. ಆ ಕೋಲ್ಗೇಟ್ ಪೇಸ್ಟ್ಗಳ 2023 ಉತ್ಪಾದನೆ ಎಷ್ಟು? ಕೋಲ್ಗೇಟ್ ಪೇಸ್ಟ್ ಟ್ಯೂಬ್ಗಳನ್ನು ತಯಾರು ಮಾಡಿದ್ರೆ ಕೋಲ್ಗೇಟ್ ಕಂಪ್ನಿಯವರು, ಅದರ ಸಂಖ್ಯೆನು ಜಾಸ್ತಿ ಇರ್ತದೆ. 5-6 ಅಂಕಿಗಿಂತ ಹೆಚ್ಚಿರ್ತದೆ ಸಂಖ್ಯೆ. ಕರ್ನಾಟಕದ 2023 ಮಾವು ಉತ್ಪಾದನೆ, ಮಾವಿನ ಹಣ್ಣು ಈ ವರ್ಷ ಎಷ್ಟು ಉತ್ಪಾದನೆ ಮಾಡಿದ್ ನಮ್ಮ ಫುಲ್ ಕರ್ನಾಟಕ ಸ್ಟೇಟ್ ಅನ್ನೋದು, ಅದು ಸಂಖ್ಯೆ ದೊಡ್ಡದತ್ತದೆ. PUC ಸೆಕೆಂಡ್ ಇಯರ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 1,00,000 ವಿದ್ಯಾರ್ಥಿಗಳು ಪ್ರತಿ ಸರ್ತಿ ಬರೀತಾರೆ PUC ಪರೀಕ್ಷೆಯನ್ನು. ಸೇಮ್ 10ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಎಷ್ಟು ಕರ್ನಾಟಕದಾಗ ಬರೆದು? ಆಲ್ಮೋಸ್ಟ್ ಅಷ್ಟೇ ಇರ್ತದೆ. 7-8 ಲಕ್ಷರೇ ಬರೀತಾರೆ 10ನೇ ತರಗತಿಯಿಂದ ಜಾಸ್ತಿ ಇರ್ತದೆ 7-8 ಲಕ್ಷಕ್ಕಿಂತ. ಎರಡನೇದು, 6 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಆರಂಭಿಸಿ ಅದರ ಹಿಂದಿನ 5 ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. 6 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 6 ಅಂಕಿ ಬೇಕು. 9-9 ಬರೀಬೇಕು. 9-9-9-9-9 6 ಅಂಕಿ ಆಯ್ತಾ? ಇದರ ಹಿಂದಿನ ಸಂಖ್ಯೆ ಯಾವ್ದು ಬರ್ತದ? 9-9-9-9-8 ಬರೀಬೇಕು, ಇಳಿಕೆ ಕ್ರಮದಾಗ ಬರೀಬೇಕು. ನೆಕ್ಸ್ಟ್ ಸಂಖ್ಯೆ ಯಾವುದು? 9-9-9-9-9-7-7 9-9-9-9-9-6 ಎಷ್ಟಾದ್ರು 4 ಆಗಿದೆ. 9-9-9-9-9-5 ಇಳಿಕೆ ಕ್ರಮದೊಳಗ ಬರೆಯೋದಾಯ್ತು. ನೆಕ್ಸ್ಟ್ ನೋಡೋಣ, 8 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ ಹಾಗೂ ಅದರ ಮುಂದಿನ 5 ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದು ಅವುಗಳ ಹೆಸರುಗಳನ್ನು ಬರೆಯಿರಿ. 8 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ ಯಾವುದು? 1, 2, 3, 4, 5, 6, 7, 8 8 ಅಂಕಿ ಯಾವುದು? ಇದು ಅತಿ ಚಿಕ್ಕ ಸಂಖ್ಯೆ. ಇದಕ್ಕೆ ಏನ್ ಮಾಡ್ಬೇಕು ನಾವು? ಅದರ ಮುಂದಿನ 5 ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವ ಹೆಸರುಗಳನ್ನು ಬರೆಯಿರಿ ಅಂತ. ಮುಂದಿನ 5 ಸಂಖ್ಯೆಗಳು 0-0-0 ಇಲ್ಲಿ ಬಂದು ಬರೀರಿ. 0-0-0-0-0-0 8 ಅಂಕಿ ಯಾವ ಇಲ್ಲಿ? 4-4-8 ಇದನ್ನು 4-4-8 ಇಲ್ಲಿ 2 ಬರ್ತದೆ. ಇದನ್ನ ಬರಿಬೇಕು. ಇದೆಷ್ಟಾಗ್ತದೆ ಇಲ್ಲಿ? ಕಾಮ ಹಾಕ್ರಿ. 1 crore ಇದೆಷ್ಟಾಗ್ತದ? ಇದನ್ನು ಅಕ್ಷರನ ಬರಿಬೇಕು. 1 crore 2 1 crore 3 1 crore 4 1 crore 4 ಅಂತ ಅಕ್ಷರನಾಗ ಬರಿಬೇಕು. 3ನೇ ಪ್ರಶ್ನೆ, 8 ಅಂಕಿಗಳ ಅತಿ ಚಿಕ್ಕದಾದ ಸಂಖ್ಯೆ ಹಾಗೂ ಅದರ ಮುಂದಿನ 5 ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದು ಅದರ ಹೆಸರುಗಳನ್ನು ಬರೆಯಿರಿ. ಅತಿ ಚಿಕ್ಕದಾದ ಸಂಖ್ಯೆ 8 ಅಂಕಿದು, 8 ಅಂಕಿ ಬೇಕಾ? ನಾನು 9 ಬರಿಬೇಕು. ಅತಿ ಚಿಕ್ಕದಾದ ಸಂಖ್ಯೆ ಅಂತಂದ್ರೆ ಈಗ ಆಯ್ತಲ್ಲ ಪ್ರೀವಿಯಸ್ ಸಮ್, ಅದೇ ಮನೆ ಮತ್ತೆ ರಿಪೀಟ್ ಅದೇ ಬಂದು ಇದಾಯ್ತು. 3ನೇ ಸಮ್, 4ನೇ ಸಮಿಗೆ ಹೋಗೋಣ.
Please subscribe my channel, hit the bell icon and save the playlist. Thank you very much. Bye bye.